ನಮಸ್ತೆ ವೀಕ್ಷಕರೇ ಕನ್ನಡ ಧಾರಾವಾಹಿಯಲ್ಲಿ ಹಲವಾರು ವಿಲನ್ಗಳು ಬರ್ತಾರೆ ಹೋಗ್ತಾರೆ ಆದರೆ ಮನೆ ಒಂದು ಮೂರು ಮಾಗಿಲು ಧಾರಾವಾಹಿಯ ವಿಲನ್ ಆಗಿರುವಂತಹ ಸುಪ್ರಿಯೋ ಅವರು ಮನದಲ್ಲಿ ಹಾಗೆ ಉಳಿದುಕೊಂಡಿದ್ದಾರೆ ಈಗ ಮತ್ತೊಮ್ಮೆ ಅವರು ಕನ್ನಡ ಗಿರ್ತರಿಗೆ ಎಂಟ್ರಿ ಕೊಟ್ಟಿದ್ದು ಎಲ್ಲರಿಗೂ ಸಹ ದೊಡ್ಡ ಖುಷಿಯನ್ನು ತಂದಿದೆ ಹಾಗಾದರೆ ಝಾನ್ಸಿ ಅವರ ನಿಜವಾದ ಮಗಳ ಹೆಸರೇನೋ ಇದನ್ನು ನೀವು ತಿಳಿಬೇಕು ಅಂದರೆ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕರ್ ಅನ್ನು ಓದ್ತಿ ಹೌದು ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ನಟಿಯರು ನಟರು ಬಂದು ಹೋಗಿದ್ದಾರೆ ಆಗಿನ ಕಾಲದಲ್ಲಿ ಧಾರಾವಾಹಿಗಳಲ್ಲಿ ಅತ್ಯಂತ ಹೆಚ್ಚು ಫೇಮಸ್ ಆಗಿರೋದು ಅಂದರೆ ಕವಲು ದಾರಿ ಆಗಿರಬಹುದು ಮುಕ್ತ ಆಗಿರಬಹುದು ಈಗ ನಮ್ಮನೆಯೊಂದು ಮೂರು ಬಾಗಿಲು ಮನೆಯೊಂದು ಮೂರು ಬಾಗಿಲು ಧಾರಾವಾಹಿಯ ವಿಲನ್ನ ಖ್ಯಾತಿಯ ನಿಮಗೆ ಗೊತ್ತೇ ಇದೆ ಅವರು ಸುಪ್ರಿಯಾ ಎಂಬ ಪಾತ್ರವನ್ನು ನಿಭಾಯಿಸಿಕೊಂಡು ಬಂದಿದ್ದರು ತದನಂತರ ಅವರಿಗೆ ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಹಲವಾರು ಫಿಲಂಗಳಲ್ಲಿ ಅವರು ಬಣ್ಣ ಹಚ್ಚಿದ್ದರು ಆದರೆ ಅವರಿಗೆ ಅವ ಸಾಕಷ್ಟು ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಕನ್ನಡ ಕಿರುತೆರೆಗೆ ಬಂದಿದ್ದಾರೆ ಅದಲ್ಲದೆ ಅವರು ಮದುವೆ ಆದ ಕಾರಣ ಅವರು ಪ್ರೆಗ್ನೆಂಟ್ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ಲೀವನ್ನು ಪಡೆದುಕೊಂಡಿದ್ದರು ಈಗ ಮತ್ತೆ ರಾಮಚಾರ್ಯ ಧಾರಾವಾಹಿಯಲ್ಲಿ ಅವರು ವಿಲನ್ ಪಾತ್ರದಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ ಏನೇ ಆಗಲಿ ಬಣ್ಣ ಹಚ್ಚಿದಂತಹ ಝಾನ್ಸಿಯವರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ